ಹಾಯ್, ವೆಲ್ಕಮ್ ಟು ರಮ್ಯಾಸ್ ವರ್ಲ್ಡ್. ನಾನು ಈ ವಿಡಿಯೋದಲ್ಲಿ ಒಂದು ಫೇಶಿಯಲ್ ಕ್ರೀಮ್ ಮಾಡಿದ್ದೀನಿ, ಬಾರ್ಲಿ ಯೂಸ್ ಮಾಡಿಕೊಂಡು. ಇದು ನನಗೆ ನನ್ನ ಫ್ರೆಂಡ್ ಒಬ್ಬರು, ಅವ್ರ ಬ್ಯೂಟಿಷಿಯನ್ನು, ಅವರು ಹೇಳಿರೋದಿದು. ಇದು ಬಾರ್ಲಿ ಬಾರ್ಲಿ ಫ್ಲೋರನ್ನು ತರ್ಬೋದು. ನಾನು ಬಾರ್ಲಿ ಇತ್ತು ಮನೆಯಲ್ಲಿ, ಅದನ್ನೇ ಯೂಸ್ ಮಾಡಿಕೊಂಡು ನಾನು ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಂಡಿದ್ದೀನಿ. ಬಾರ್ಲಿ ಚರ್ಮದ ಸುಕ್ಕು ಕಟ್ಟಿರೋದನ್ನು ಕಡಿಮೆ ಮಾಡತ್ತೆ. ಇವಾಗ ಪೌಡರ್ ಆಯ್ತು ಹಾಕ್ಕೊಂಡಿದ್ದೀನಿ, ಹಾಗೆ ಬ್ರೈಟ್ ಮಾಡತ್ತೆ ಕೂಡ ಸ್ಕಿನ್ ಟೋನ್ನ. ಸೊ ಬಾರ್ಲಿ, ಸೊ ಇದು ಇವಾಗ ಇದು ಆಲ್ಮಂಡ್ ಆಯಿಲ್, ಬಾರ್ಲಿ ಮತ್ತು ಪೋರ್ಸ್ ಇದ್ರೆ ಅದನ್ನು ಟ್ರೀಟ್ ಮಾಡುತ್ತೆ, ಸ್ಕಿನ್ ಗ್ಲೋ ಮಾಡುತ್ತೆ, ಹಾಗೆ ತುಂಬ ಇನ್ನೊಂದು ತುಂಬ ತುಂಬ ಏನು ಹೆಲ್ಪ್ ಆಗುತ್ತೆ ಸ್ಕಿನ್ಗೆ. ಇನ್ನು ನಾನು ಆಲ್ಮಂಡ್ ಆಯಿಲ್ ಹಾಕ್ಕೊತಾ ಇದ್ದೀನಿ, ಒಂದು ಸ್ವಲ್ಪ, ಒಂದು ಅರ್ಧ ಸ್ಪೂನ್, ಒಂದು ಸ್ಪೂನ್ ಹಾಕಿದರೂ ಪರವಾಗಿಲ್ಲ. ಅದು ಡ್ರೈ ಸ್ಕಿನ್ನ ಏನು ಮಾಡುತ್ತೆ ಅಂದರೆ ಟ್ರೀಟ್ ಮಾಡುತ್ತೆ, ಹಾಗೆ ಕಲೆಗಳೇನಾದರೂ ಪಿಂಪಲ್ ಬಿದ್ದಿದ್ದರೆ ಅದನ್ನು ರಿಮೂವ್ ಮಾಡುತ್ತೆ, ಹಾಗೆ ಪಿಂಪಲ್ ಇದ್ದರೆ ಅದನ್ನು ಕ್ಲೀನ್ ಮಾಡುತ್ತೆ ತೆಗೆದುಬಿಟ್ಟು ಆಲ್ಮಂಡ್ ಆಯಿಲ್. ಈಗ ಮಿಲ್ಕ್ ಮಿಲ್ಕ್ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇರೋದು. ಮಿಲ್ಕ್ ಮಾಯಿಶ್ಚರೈಸರ್ ಥರ ಆ್ಯಕ್ಟ್ ಮಾಡುತ್ತೆ ನಮ್ಮ ಫೇಸಿಗೆ ಅಪ್ಲೈ ಮಾಡಿದರೆ ತುಂಬ ನೀಟಾಗಿ. ಸೊ ಇದು ನನಗೆ, ನಾನು ಆವಾಗಲೇ ಹೇಳ್ದಂಗೆ, ನಂಗೆ ಒಬ್ಬರು ಹೇಳಿರೋದು ಬಾರ್ಲಿ ತುಂಬ ಒಳ್ಳೆಯದು ಅಂತ. ಸೊ ನಾನು ಅದನ್ನ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಇದು ಅಂದರೆ ಎಷ್ಟು ಹಾಲು ಬೇಕು ಅಂದರೆ ಒಂಥರ ಪೇಸ್ಟ್ ಥರ ಆಗಬೇಕು, ಅದು ಫೇಸಿಗೆ ಅಪ್ಲೈ ಮಾಡಿ ಅದು ಡ್ರೈ ಆದಮೇಲೆ ಮತ್ತೆ ವಾಶ್ ಮಾಡ್ಕೊಳ್ಳೋದು. ಇವಾಗ ಇದಕ್ಕೆ ನಾವು ಇದು ನೀಟಾಗಿ ಆಗೋಷ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನಾವು ಬೇಸನ್ ಆ್ಯಡ್ ಮಾಡಬೇಕು. ಬೇಸನಿಂದ ತುಂಬ ಇದೆ, ಅದು ಫೇಶಿಯಲ್ ಹೇರ್ಸ್ ಎಲ್ಲ ರಿಮೂವ್ ಮಾಡುತ್ತೆ, ಡ್ರೈ ಸ್ಕಿನ್ನ ಏನು ಟ್ರೀಟ್ ಮಾಡುತ್ತೆ, ಅದೂ ಡ್ರೈ ಸ್ಕಿನ್ ಆಯಿಲಿನೆಸ್ ಸ್ಕಿನ್ ಆದ್ರೂ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಏನು ಟ್ಯಾನ್ ಏನಾದರೂ ಆದರೆ, ನಾವು ಹೊರಗಡೆ ಜಾಸ್ತಿ ಹೋಗಿ ಟ್ಯಾನ್ ಆಗಿದ್ರೆ ಅದನ್ನು ಚೆನ್ನಾಗಿ ರಿಮೂವ್ ಮಾಡುತ್ತೆ ಟ್ಯಾನ್ ಆದರೆ. ನಾವು ಜಸ್ಟ್ ಏನು ಅಂತಾರೆ, ಬರೀ ಬೇಸನ್ ಮಾತ್ರ ಈ ಥರ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಹಚ್ಕೋಬೋದು ಟ್ಯಾನ್ ರಿಮೂವ್ ಮಾಡೋಕ್ಕೆ. ಈಗ ಹೊರಗಡೆ ಬಿಸಿಲಿಗೆಲ್ಲ ಹೋಗಿ ಬಂದಾಗ ಆ ಥರನೂ ಮಾಡ್ಕೋಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾರ್ಲಿನೂ ಅಷ್ಟೇ, ಪೌಡರ್ ಮಾಡ್ಕೋಬೇಕಾದ್ರೆ ಸ್ಮೂತ್ ಪೇಸ್ಟ್ ಆಗುವಷ್ಟು ಅಂದರೆ ತುಂಬ ನೈಸ್ ಪೌಡ್ರ್ ಮಾಡ್ಕೋಬೇಕು. ಬಾರ್ಲಿ ತುಂಬ ಹೆಲ್ಪ್ ಆಗುತ್ತೆ, ಪೋರ್ಸ್ ಎಲ್ಲ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಕವರ್ ಮಾಡುತ್ತೆ ಅಂತ, ಅಂದರೆ ನೀಟಾಗಿ ಕ್ಲೀನ್ ಮಾಡುತ್ತೆ ಅಂತ. ಹಾಗೆ ನೀವು ಹೀಗೆ ನೋಡಿದ್ರೂ ಗೊತ್ತಾಗುತ್ತೆ ಅಂದರೆ ಅಪ್ಲೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ಬ್ರಷ್ ಯೂಸ್ ಮಾಡ್ಕೊಂಡಿದ್ದೀನಿ, ಬ್ರಷ್ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡಿದ್ದೀನಿ. ನಾವು ಹ್ಯಾಂಡಲ್ಲೇ ಹಾಗೇನು ಬ್ರಷ್ ಯೂಸ್ ಮಾಡ್ಕೋಬೋದು, ಇಲ್ಲ ಕಾಟನ್ ಇದ್ದರೆ ಕಾಟನ್ ಯೂಸ್ ಮಾಡಿಕೊಂಡು ಹೇಗೆ ಕಂಫರ್ಟೇಬಲು ಹಾಗೆ ಅಪ್ಲೈ ಮಾಡ್ಕೋಬೋದು, ನಮಗೆ ಹೆಂಗೆ ಕಂಫರ್ಟೇಬಲ್ ಹಾಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಇವಾಗ ಏನಂತಾರೆ, ನೋಸ್ ಇದ್ದು ಸೈಡ್ ಅಂದರೆ ಮುಖದಲ್ಲಿ ಏನೇನು ಸಣ್ಣ ಸಣ್ಣ ಮೂಲೆ ಮೂಲೆಗಳಲ್ಲೂ ಅಷ್ಟು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ತುಂಬ ಏನಂತಾರೆ ಹೆಲ್ಪ್ ಆಗುತ್ತೆ ಇದು ಸ್ಕಿನ್ನನ್ನು, ಒಂಥರ ಏನು ಗ್ಲೋ ಮಾಡುತ್ತೆ ಸ್ಕಿನ್ನನ್ನು ಬಾರ್ಲಿ, ಅದೂ ಒಂದು ಬೆನಿಫಿಟ್ಟೆ. ಹಾಗೆ ತುಂಬ ಬೆನಿಫಿಟ್ಸ್ ಇದೆ. ಇವಾಗ ಇದು ಡ್ರೈ ಆಗಿದೆ ಆಲ್ಮೋಸ್ಟ್, ನಾನು ಡ್ರೈ ಆಗಿದೆ ಆಲ್ಮೋಸ್ಟ್, ನೋಡಿ ಹೀಗೆ ಬೀಳ್ತಾ ಇದೆ ಮುಖದಿಂದ. ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನಾನು ಫೇಸ್ ವಾಶ್ ಮಾಡೋಕ್ಕೆ ಹಿಮಾಲಯ ಅವ್ರದ್ದು ಕೇಸರ್ ಫೇಶ್ ಇದು ಫೇಸ್ ವಾಶ್ ಯೂಸ್ ಮಾಡೋದು, ಅದು ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಗ್ಲೋ ಆಗಿದೆ ಸ್ಕಿನ್ ಅಂತ. ಇದು ಒಂದಿನ ಮಾಡಿದರೆ ಆಗಲ್ಲ, ಮಾಡ್ತಾ ಇರಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವೀಕ್ಲಿ ಒಂದು ಎರಡು ಮೂರು ಸಲ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.